ಕೂಡ ಬಂದಿದ್ದಾರೆ, ಅವರನ್ನು ಸ್ವಾಗತಿಸಿದ ಇವತ್ತಿನ ಈ ಕಾರ್ಯಕ್ರಮವನ್ನು ನಮ್ಮ ಸಿಐಟಿಯು ನಾವೇನು ಲೆಕ್ಕಾಚಾರ ಮಾಡಿದ್ದೀವಿ, ಈ 800,000 ಬಿಡಿ ಕಟ್ಟಿದ್ರೆ ಈ ಕಳೆದ 3.5 ವರ್ಷದಲ್ಲಿ 1,000 ಬಿಡಿಗೆ 12.75 ರೂಪಾಯಿ ಕೂಡ 210 ರೂಪಾಯಿ ಕೊಡೋದ್ರ ಬಗ್ಗೆ ಯಾವುದೇ ಮಾತನ್ನ ಆಡ್ತಾ ಇಲ್ಲ. ಈಗ ಬಂದಿರುವ ಸುದ್ದಿ ಏನಂತ ಹೇಳಿದ್ರೆ 22ನೇ ತಾರೀಕಿಗೆ ಒಂದು ಮೀಟಿಂಗ್ ಕರೆದಿದ್ದಾರೆ, ಅಲ್ಲಿ ಏನಾದರೂ ಆಗ್ತದೆ ಏನು ಅಂತೇಳಿ ಹೇಳುವಂತ ಪ್ರಶ್ನೆ ಹೇಳ್ತಾ ಇದ್ದಾರೆ. ಆದ್ರೆ ನಾವು ಇಷ್ಟುವರೆ ಗಮನಿಸಿದ ಪ್ರಕಾರ ಯಾವುದೇ ನಂಬಿಕೆ ಇಟ್ಟುಕೊಂಡು ನಾವು ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಹೋರಾಟ ಮುಂದೆ ಕೂಡ ದೊಡ್ಡ ಹೋರಾಟ ಮಾಡೋದಕ್ಕೆ ನಾವು ತಯಾರಿ ಮಾಡಬೇಕಾಗುತ್ತೆ. ಇದು ಒಂದು ಬೇಡಿಕೆ. ಎರಡನೇ ಬೇಡಿಕೆ ಪ್ರಮುಖವಾಗಿ ಇರುವಂತದ್ದು 1/4/2015 ತುಟ್ಟಿ ಭತ್ತೆ. 1,000 ಬಿಡಿ ಕಟ್ಟಿದ್ದಕ್ಕೆ 12.75 ರೂಪಾಯಿ ತುಟ್ಟಿ ಭತ್ತೆ ಕೊಡಬೇಕಾಗಿತ್ತು. ಆ ತುಟ್ಟಿ ಭತ್ತೆ ಹೈಕೋರ್ಟ್ ಕೊಡಬೇಕು ಅಂತೇಳಿ ಹೇಳಿದ್ರು ಕೂಡ, ಬೆಂಗಳೂರಿನಲ್ಲಿರುವಂತ ಹೈಕೋರ್ಟ್ ಆ ತುಟ್ಟಿ ಭತ್ತೆಯನ್ನು ಕೊಡಬೇಕು ಅಂತೇಳಿ ಹೇಳಿದ್ರೆ ಈ ಮಾಲಕರು ಇವತ್ತು ಕೊಡ್ತಾ ಇಲ್ಲ ಅಂತೇಳಿ ಹೇಳುವಂತದ್ದನ್ನ ಕಾಣಬೇಕು ಅಂತೇಳಿ. ಅಂದ್ರೆ ಇವರು ನ್ಯಾಯಾಲಯದಕ್ಕಿಂತ ಮೇಲೆ ತಾವಿದ್ದೀವಿ ಅಂತೇಳಿ ಹೇಳಿ ಭಾವಿಸ್ಕೊಂಡಿದ್ದಾರೆ. ಜನರಿಗೆ ನ್ಯಾಯ ಸಿಗದೆ ಇದ್ರೆ ಹಲವಾರು ದಾರಿಗಳಿರ್ತದೆ ಆ ನ್ಯಾಯ ಪಡೀಲಿಕ್ಕೆ. ಬರುವಾಗ ಘೋಷಣೆ ಕೊಡ್ತಾ ಇದ್ರು ಕವಿರಾಜ್, ಈ ತುಟ್ಟಿ ಭತ್ತೆ ಮತ್ತೆ ಕನಿಷ್ಠ ವೇತನ ಕೊಡೋದಕ್ಕೆ ವಿಫಲರಾದಂತ ಸರ್ಕಾರದ ಕಾರ್ಮಿಕ ಅಧಿಕಾರಿಗಳಿಗೆ ಧಿಕ್ಕಾರ ಅಂತೆ. ಅದೊಂದಿದೆ, ಕಾರ್ಮಿಕ ಅಧಿಕಾರಿಗಳ ಮುಖಾಂತರ ನಮಗೆ ನ್ಯಾಯ ಕೊಡಿಸುವಂತದ್ದು. ಕಾರ್ಮಿಕ ಅಧಿಕಾರಿಗಳು ಕೂಡ ಈಗ 10 ಬಾರಿ ಮಾತುಕತೆ ಮಾಡಿದ್ದಾರೆ, ಆದ್ರೆ ಇನ್ನು ಕೂಡ ನಮಗೆ ನ್ಯಾಯ ಸಿಕ್ಕಿಲ್ಲ. ಕಾರ್ಮಿಕ ಅಧಿಕಾರಿಗಳಿಗಿಂತ ಮೇಲೆ ಹೈಕೋರ್ಟ್. ಆ ಹೈಕೋರ್ಟ್ ಹೇಳಿದೆ 1/4/2015 ಆ ಏರಿಯಸ್ ತುಟ್ಟಿ ಭತ್ತೆಯನ್ನು ಕೊಡಬೇಕು ಅಂತೇಳಿ ಹೇಳಿ ನ್ಯಾಯಾಲಯ ಹೇಳಿದೆ. ಇವರು ಬೀಡಿ ಮಾಲೀಕರು, ಈ ಗಣೇಶ್ ಬೀಡಿ ಮಾಲೀಕರು ಇರ್ಬೋದು ಅಥವಾ ಭಾರತ್ ಬೀಡಿ ಮಾಲೀಕರು ಇರ್ಬೋದು, ಪಿಬಿಎಸ್ಸಿ ಅವರು ಇರ್ಬೋದು, ಪ್ರಕಾಶ್ ಬೀಡಿ ಅವರು ಇರ್ಬೋದು, ಟೆಲಿಫೋನ್ ಅವರು ಇರ್ಬೋದು, ದೇಸಾಯಿ ಬೀಡಿ ಅವರು ಇರ್ಬೋದು, ಶರ್ಪುದ್ದೀನ್ ಇರ್ಬೋದು, ಎಲ್ಲಾ ಮಾಲೀಕರು ಸೇರ್ಕೊಂಡು ಇವತ್ತು ಅದನ್ನ ಕೊಡದೆ ನಿಲ್ಲಿಸಿದ್ದಾರೆ ಅಂತೇಳಿ ಹೇಳುವಂತದ್ದನ್ನ ನಾವು ಗಮನಿಸಬೇಕು. ವಂಚನೆ ಮಾಡಿದ ಕಾರ್ಮಿಕರಿಗೆ 8,000-10,000 ರೂಪಾಯಿ, ಮಾಲೀಕರಿಗೆ ಎಷ್ಟು ಲಾಭ ಆಗಿದೆ ಅಂತೇಳಿ ನೋಡಿ. ಗಣೇಶ್ ಬೀಡಿ ಮ್ಯಾನೇಜರ್ ನೀವು ನಿಮ್ ಮಾಲೀಕರಿಗೆ ಹೇಳಬೇಕು, ಇದೇ ಲೀಡರ್ಗಳು ಏನ್ ಹೇಳ್ತಾರೆ ಅಂತ ಹೇಳಿ ನಿಮ್ ಮಾಲೀಕರಿಗೆ ಹೇಳಬೇಕು ನೀವು. ಭಾರತ್ ಬೀಡಿ ಕಂಪನಿದು ವೆಬ್ಸೈಟ್ ನಲ್ಲಿ ನಾನು ನೋಡಿದೆ, ವೆಬ್ಸೈಟ್ ಅಂದ್ರೆ ಕಂಪ್ಯೂಟರ್ ನಲ್ಲೆಲ್ಲ ಬರ್ತದೆ, ಅದ್ರಲ್ಲಿ ನೋಡಿದೆ. ಮಾಲೀಕರಿಗೆ ಧಿಕ್ಕಾರ, ಇಂಕಾ ಜಿಂದಾಬಾದ್.